ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದ್ದೀವಿ. ಬನ್ನಿ, ಇವತ್ತು ಶನಿವಾರ ಬೆಳಿಗ್ಗೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಆಲ್ರೆಡಿ 10:30 ಆಗೈತಿ. ಎಲ್ಲ ಕೆಲಸ ಮುಗೀತು ನೋಡ್ರಿ. ಸ್ನಾನ ಪೂಜೆ ಎಲ್ಲ ಆಯಿತು. ಶನಿವಾರ ಪೂಜೆ ಆಯಿತು. ನಾವೇ ಇಲ್ಲಿ ಕುಂತ ವೇಟ್ ಮಾಡ್ಕೊಂತ ನಾಷ್ಟ ಯಾವಾಗ ಹಾಕ್ತಾರೆ ನನಗೆ ಅಂತಂದು. ನಮ್ಮನೆಯವ್ರು ಇವತ್ತು ರಜೆ ಎಲ್ಲ ಮನೆಗಿರ್ತಾರೆ. ಅವ್ರು ಏನು ಮಾಡಕತ್ತಾರ ಅಂದ್ರೆ, ನಮ್ಮದು ಚಾಪಿ ಎಲ್ಲ ಇದಾಗಿತ್ತು, ನೆನೆಸಿಟ್ಟಿದ್ದೆ, ನಾನು ತೊಳಿತೀನಿ, ನೀನು ನಾಷ್ಟ ಮಾಡೋಗಂತಂದ್ರೆ. ನಾಷ್ಟಕ್ಕೆ ಆಲ್ರೆಡಿ ಆಲೂಗಡ್ಡೆ ಕುದ್ದವು. ಹಿಟ್ಟನ್ನು ಕೂಡ ನಾದಿಟ್ಟು, ಹಿಟ್ಟು ನಾದಿ ಆಲೂಗಡ್ಡೆ ಕುದಿಯಕ್ಕಿಟ್ಟು ನಾನು ಇದಕ್ಕೆ ಹೋಗಿದ್ದೆ, ಸ್ನಾನಕ್ಕೆ ಹೋಗಿದ್ದೆ. ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೀನಿ. ನಾಷ್ಟನೂ ಕೂಡ ಮಾಡ್ತೀನಿ. ತಲೆ ಬಾಚ್ಕೊಂಡಿಲ್ಲ, ತಲೆ ಬಾಚ್ಕೊಂಡಕ್ಕೆ ನಂಗೆ ಟೈಮ್ ಜಾಸ್ತಿ ಬೇಕು, ಹಂಗಾಗಿ ಬಾಚ್ಕೊಂಡು ಕುಂತ್ರೆ ಲೇಟ್ ಆಗುತ್ತೆ ಅಂತ ಫಸ್ಟ್ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಿ ಈಗ ನಾಷ್ಟ ಮಾಡ್ತೀನಿ ಫ್ರೆಂಡ್ಸ್. ಆಲೂಗಡ್ಡೆ ಪರೋಟ ಮಾಡ್ತಾಯಿದ್ದೀನಿ, ಯಾಕಂದ್ರೆ 10:30 ಆಗೈತಿ. ಈಗ ನಾವು ಮಾಡ್ಕೊಂಡು ತಿನ್ನೋದಕ್ಕಿನ 11 ಆಗುತ್ತೆ. ಊಟ ನಾಷ್ಟ ಎರಡೂ ಆಗಿಬಿಡ್ತಾವೆ. ಉಳಿದ್ರೂ ಮಧ್ಯಾಹ್ನಕ್ಕೆ ಹೊಟ್ಟೆ ಹಸುವಾದ್ರೆ ಸಾಯಂಕಾಲ ತಿನ್ಬೋದು. ನಮ್ಮಿತ ಬಂದ ಮೇಲೂ ಕೂಡ ಮಾಡಿಕೊಡ್ಬೋದು ಬಿಸಿಯದಂತೇಳಿ ಪರೋಟ ಮಾಡ್ತಾಯಿದ್ದೀನಿ ಇವತ್ತಿನ ನಾಷ್ಟ. ಪ್ರತಿ ವಾರ ನಾನು ಏನು ಮಾಡ್ತಿದ್ದೆ, ಅವಲಕ್ಕಿ ಅಥವಾ ಉಪ್ಪಿಟ್ಟು ಇವೆರಡರಲ್ಲಿ ಒಂದು ಮಾಡ್ತಿದ್ದೆ. ಬಟ್ ಈ ನಡುದಿಂದಲೇ ವಾರದಿಂದಲೇ ನಾನು ಮಾಡಿದ್ದೆ ಅವಲಕ್ಕಿ ಮತ್ತು ಉಪ್ಪಿಟ್ಟು. ಹಾಗಾಗಿ ಇವತ್ತು ಶನಿವಾರ ಪರೋಟ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಟೈಮ್ ಐತಲ್ಲ, ಹೆಂಗಾದ್ರೆ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಇವತ್ತಿಗೆ ನಮಗೆ ತಂದು ಟೆಸ್ಟ್ ಕೂಡ ಮುಗಿದ್ವು, ಒಂದು ಸ್ವಲ್ಪ ರಿಲೀಫ್ ಅಂದ್ಕೊಂಡ್ರೆ ಈಗ ನೆಕ್ಸ್ಟ್ ಶುಕ್ರವಾರ ಹಬ್ಬ ಐತಿ. ನಾವು ಅಮಾಸಿ ಒಳಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಯಿತು, ಬಟ್ ಆಗಲಿಲ್ಲ. ಹೋದ ತಿಂಗಳು ಮಾಡಿದ್ವಿ, ಈಗ ಮಾಡ್ಕೋಬೇಕು ಅಂದ್ಕೊಂಡು. ಬಟ್ ನಮ್ಮ ಮನೆಯವ್ರಿಗಿನ ಹುಷಾರಿರಲಿಲ್ಲ, ಹಾಗಾಗಿ ಅವರು ಕೂಡ ಈಗ ಆರಾಮಾದರು. ರಿಲೀಫ್ ಅನ್ಕೊಳ್ಳೋದ್ರೊಳಗೆ ಈಗ ಮತ್ತೆ ಕ್ಲೀನ್ ಮಾಡಬೇಕು ಮನೇನ. ಅಡುಗೆ ಮನೆ ಏನು ಅಷ್ಟು ಗಲೀಜಿಲ್ಲ, 1 ತಿಂಗಳಾಯಿತು ರೀಸೆಂಟಾಗಿ ಕ್ಲೀನ್ ಮಾಡೀವಿ. ಹಾಗೆ ಒಂದು ಸ್ವಲ್ಪ ಅರ್ವಿ ಸೋಪ್ ನೀರು ಹಾಕಿ ಅರ್ವಿ ಒರೆಸ್ಕೊತೀವಿ. ಇವನಂತರ ತೊಳೆಯಬೇಕು, ಯಾಕಂದ್ರೆ ಅವು ಇದಾಗ್ಯವು, ಜಿಡ್ಡಾಗ್ಯವು. 1 ತಿಂಗಳದಾಗ ಆಲ್ರೆಡಿ ಕೈಗೆಲ್ಲ ಜಿಡ್ ಜಿಡ್ ಅಂಟಾಗತ್ತೈತಿ. ಅವ್ನು ತೊಳ್ಕೊತೀವಿ, ತೊಳೆದ್ಬಿಟ್ಟು ಇವನು ಒಂದು ಕೈ ಒರೆಸ್ಕೊಂಡು ಜೋಡಿಸ್ಕೊಂಡ್ಬಿಟ್ರೆ ಆಯ್ತು. ಕೆಲಸ ಬೇಗ ಮಾಡ್ಕೋಬೇಕು, ಆಮೇಲೆ ಶಾಪಿಂಗ್ ಬೇರೆ ಹೋಗ್ಬೇಕು ಇವತ್ತು ಸಾಯಂಕಾಲ. ರಶ್ ಬೇರೆ ಇವತ್ತು, ಸ್ಯಾಟರ್ಡೆ ಸಂಡೆ ಹಬ್ಬ ಬೇರೆ, ಎಲ್ಲರೂ ಹೋಗೋದ ರಶ್ ಇರುತ್ತೆ. ಆದಷ್ಟು ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕಂತ ಮಾತಾಡ್ಕೊಂಡ್ವಿ ಇಬ್ಬರು. ಈಗ ಫಸ್ಟು ಮಾಡ್ತೀನಿ ಫ್ರೆಂಡ್ಸ್, ಬನ್ನಿ ಇವತ್ತಿನ ವೀಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೊಸದಾಗಿ ತುಂಬ ಜನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿರಿ. ತುಂಬ ವ್ಯೂಸ್ ಕಡಿಮೆ ಬರ್ತಾ ಇದ್ದಾವೆ, 1000 ಬರ್ತಾ ಇಲ್ಲ. ನಾನು ಅನ್ಕೊತಾ ಇದ್ದೀನಿ ಯಾಕೆ ಬರ್ತಾ ಇಲ್ಲ ಅಂದರೆ, ಇವಾಗ ಹಬ್ಬ, ನಾನು ವೀಡಿಯೋಸ್ನ ನೋಡೋರೆಲ್ಲರೂ ನನ್ನ ಥರನೇ ಇರ್ತಾರೆ. ಒಬ್ಬೊಬ್ಬರ ಫ್ಯಾಮ್ಲಿ ಮನೆಯಲ್ಲಿ ಕ್ಲೀನಿಂಗು ಹಬ್ಬಕ್ಕೆ ರೆಡಿ ಮಾಡೋದು ಅದೆಲ್ಲ ಇರುತ್ತೆ, ಹಂಗಾಗಿ ವ್ಯೂಸ್ ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಪರವಾಗಿಲ್ಲ, ಒಂದಿನ ಬಂದರೂ ಒಂದಿನ ಬರೋಲ್ಲ, ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಈಗ ಮುಂಚೆ ಎಲ್ಲ ಟೆನ್ಷನ್ ಮಾಡ್ಕೊತಿದ್ದೆ, ಅಯ್ಯೋ ಇಷ್ಟು ಕಷ್ಟಪಟ್ರೂ ಇಷ್ಟೇ ಬರ್ತಾ ಇದ್ದಾವಲ್ಲ ವ್ಯೂಸ್ ಅಂತ. ಇವಾಗ ನಾನು ಅದೇ ನಮ್ಮ ಥರ ನೋಡೋರು ಮತ್ತು ಈಗ ನನಗೂ ಕೂಡ ಆಗೋದಿಲ್ಲ, ಬೇರೆಯವ್ರು ವೀಡಿಯೋಸ್ ನೋಡೋಕ್ಕಾಗಲ್ಲ. ಮನೆ ಕೆಲಸ ಮಾಡ್ಕೊತ ಕುಂತ್ರೆ ವೀಡಿಯೋ ನೋಡ್ಕೊತ ಕುಂತ್ರೆ ಮನೆ ಕೆಲಸ ಆಗಲ್ಲ, ಹಾಗಾಗಿ ಆ ಥರ ಇರ್ತಾರೆ. ನನ್ನ ಥರನೇ ಇರೋರೇ ನನ್ನ ವೀಡಿಯೋಸ್ ನೋಡೋದು, ಹಾಗಾಗಿ ಯಾರಾದರೂ ಫ್ರೀ ಇದ್ದವರು ನೋಡ್ತಾರೆ. ಪರವಾಗಿಲ್ಲ, ಬಂದಷ್ಟು ಬರಲಿ. ಇವತ್ತಿಂದ ನಾಳೆ ಸಕ್ಸಸ್ ಸಿಗುತ್ತಾ ಅನ್ನೋ ಒಂದು ಹೋಪಲ್ಲಿ ನಾನು ಚಾನೆಲ್ನ ಮಾಡ್ತಾ ಇದ್ದೀನಿ. ಇನ್ನೂ ನಾನು ಇನ್ನು ವೀಡಿಯೋ ಎಡಿಟ ಮಾಡಿಲ್ಲ, ಇವತ್ತು ಎಡಿಟ್ ಮಾಡಿ ಹಾಕ್ತೀನೋ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ನೋಡೋಣ, ಟ್ರೈ ಮಾಡ್ತೀನಿ. ಈಗ ಪರೋಟ ಮಾಡ್ತೀನಿ ಫ್ರೆಂಡ್ಸ್. ನೋಡ್ರಿ, ಆಲೂಗಡ್ಡೆ ಕುದ್ದಿದ್ವಲ್ಲ, ಅವನ್ನ ಈಗ ನಾನು ಸಿಪ್ಪೆನ ಸುಲಿದು ರೆಡಿ ಮಾಡ್ಕೋಬೇಕು. ನೋಡ್ರಿ, ಪರೋಟಕ್ಕೆ ಎಲ್ಲ ಆಲೂಗಡ್ಡೆ ಸುಲಿದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ. ಈಗ ಅದಕ್ಕೆ ಮಸಾಲೆಗೆ 1 ಇಂಚಷ್ಟು ಶುಂಠಿ ತೊಗೊಂಡಿನಿ, ಒಂದು ಸ್ವಲ್ಪ ಕೊತ್ತಂಬರಿ, 1-5 ಹಸಿಮೆಣಸಿನ್ಕಾಯಿ, 1 1/2 ಬೆಳ್ಳುಳ್ಳಿ,
ಅವನ್ನೆಲ್ಲ ಜಜ್ಕೋಬೇಕು. ಇಲ್ಲಿ ನೋಡ್ರಿ, ಆಲೂಗಡ್ಡೆಗೆ ಉಪ್ಪು, ಖಾರ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡಿನಿ. ಅದನ್ನೆಲ್ಲ ಹಾಕಿ ಇಟ್ಟಿನಿ. ಈಗ ಇವಾಗ ಇದನ್ನೆಲ್ಲ ನಾನು ಜಜ್ಕೋಬೇಕು ಮಸಾಲೆನ. ಸಣ್ಣಗೆ ನಾವು ಪೇಸ್ಟ್ ಥರ ಕೈಯಲ್ಲಿ ಈ ರೀತಿ ಜಜ್ಜಿದಾಗ ಅದರದ್ದು ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಇರುತ್ತೆ, ಅದನ್ನೇನು ಮಿಕ್ಸಿಗೆ ಹಾಕೋದು, ಮಿಕ್ಸಿಗೆ ಹಾಕಿದ್ರೂ ಬೇಗನೆ ಅದು ಸಣ್ಣಗಾಗಲ್ಲ. ಹಾಗಾಗಿ ಈ ರೀತಿ ಕುಟ್ಟಾನಿ ಇರುತ್ತಲ್ಲ ಮನೆಯಾಗ, ಅದರಿಂದ ಕುಟ್ಕೊಂಡ್ರೂ ನಡೀತೈತಿ. ಬಟ್ ನಾನು ಈ ರೀತಿ ಮಾಡ್ತೀನಿ ನೋಡ್ರಿ. ಆ ರೀತಿ ಕುಟ್ಕೊಂಡ್ಬಿಟ್ಟು ಈಗ ಅದು ಹಸಿಮೆಣ್ಸಿನ್ಕಾಯಿ ಭಾಳ ಖಾರ ಇರ್ತಾವಲ್ಲ, ನನಗೆ ಕೈ ಉರಿ ಬಂದುಬಿಡ್ತಾವೆ ಫ್ರೆಂಡ್ಸು. ಹಾಗಾಗಿ ನಾನು ಕೈಯಲ್ಲಿ ಕಲಸೋದಿಲ್ಲ. ಕೆಲವೊಬ್ರಿಗೆ ಚರ್ಮ ಭಾಳ ಸೂಕ್ಷ್ಮ ಇರುತ್ತೆ, ನಂದು ಸೆನ್ಸಿಟಿವ್ ಸ್ಕಿನ್ ಅಂತಾರಲ್ಲ, ಆ ರೀತಿ ಸ್ವಲ್ಪ ಖಾರ ಮುಟ್ಟಿದ್ರೆ ಕೈ ಉರಿ ಬಂದುಬಿಡ್ತಾವೆ. ಹಾಗಾಗಿ ನಾ ಏನು ಮಾಡ್ತೀನಿ ಅಂದ್ರೆ, ಇದೊಂದು ಟಿಪ್ಸು ಫ್ರೆಂಡ್ಸು, ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಹಸಿ ಖಾರದ್ದಾಯ್ತು, ಒಣ ಖಾರದ್ದಾಯ್ತು, ಏನಾದರೂ ನಾವು ಪದಾರ್ಥನ ಮಿಕ್ಸ್ ಮಾಡಬೇಕು ಅಂದಾಗ ಕೈಗೆ ಫುಲ್ ಎಣ್ಣೆ ಹಚ್ಕೋಬೇಕು. ನೋಡಿರಿ ಈಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡಿದಾಗ ಕೈ ಉರಿ ಬರೋದಿಲ್ಲ. ಇದನ್ನು ಟಿಪ್ಸ್ನ ಫಾಲೋ ಮಾಡಿರಿ. ನಿಮಗೆ ಯಾರಿಗಾದರೂ ಈ ರೀತಿ ಆಗ್ತಾಯಿದ್ರೆ, ನಾನು ಮುಂಚೆ ಎಲ್ಲ ಕೈ ಜಾಸ್ತಿ ಉರಿ ಬರ್ತಿದ್ದು, ನಮ್ಗೆ ಯಾರೋ ಒಬ್ಬರು ಹೇಳಿದರು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದ್ರೆ ಕೈ ಉರಿ ಬರಲ್ಲ ಅಂತಂದು. ಹಾಗಾಗಿ ಈ ರೀತಿ ಮಾಡ್ತೀನಿ ನೋಡಿರಿ. ಈಗ ಪರೋಟಕ್ಕೆ ಹೂರ್ನ ರೆಡಿ ಆಯಿತು. ಆಲೂಗಡ್ಡೆದು ಚಪಾತಿ ಹಿಟ್ಟನ್ನು ಕೂಡ ರೆಡಿ ಆಗೈತಿ. ಇವಾಗ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಉಳ್ಳಿ ಅಷ್ಟು ತೊಗೊಂಡ್ಬಿಟ್ಟು ನಾನು ಪರೋಟನ ಸ್ಟಾರ್ಟ್ ಮಾಡ್ಕೊತೀನಿ ಮಾಡೋಕ್ಕೆ. ಪರೋಟ ತೀರೆ ಚಿಕ್ಕದು ಇರಬಾರ್ದು, ತೀರೆ ದೊಡ್ಡದು ಇರಬಾರ್ದು ಫ್ರೆಂಡ್ಸು. ಒಂದು ಸ್ವಲ್ಪ ದಪ್ಪನಾಗಿನ ಇರಬೇಕದು, ಅಂದ್ರೆ ಚೆನ್ನಾಗಿ ಬರ್ತಾವೆ ನೋಡಿರಿ. ಈ ರೀತಿ ಕೈಯಲ್ಲೇ ನಾನು ದೊಡ್ಡದು ಚಪಾತಿ ಮಾಡ್ಕೊತೀನಿ, ಒಂದು ಪೂರಿ ಸೈಜ್ ಅಷ್ಟು, ಅದಕ್ಕಿಂತ ಚಿಕ್ಕದ ಒಂದು ಉಂಡಿಯಷ್ಟು ನಾನು ಆಲೂಗಡ್ಡಿದು ಮಸಾಲೆನ ಇಡ್ತಾ ಇದ್ದೀನಿ. ಈಗ ಇಟ್ಬಿಟ್ಟು ಅದರೊಳಗೆ ಫಿಲ್ ಮಾಡಿ ಮೇಲುಗಡೆ ಎಕ್ಸ್ಟ್ರಾ ಹಿಟ್ಟು ಬರುತ್ತಲ್ಲ ಅದನ್ನು ನಾವು ತೆಗೆದುಬಿಟ್ರೆ ನಮ್ಗೆ ಬರೀ ಹಿಟ್ಟು ಬರೀ ಹೂರ್ಣ ಅಂತಾರಲ್ಲ ಆ ರೀತಿ ಬರೋದಿಲ್ಲ. ಈ ರೀತಿನೂ ಮಾಡ್ಕೋಬೋದು. ಇನ್ನೊಂದು ರೀತಿ ಅಂದರೆ ಬರೀ ಚಪಾತಿ ಥರ ಒಂದು ಸಣ್ಣ ಪೂರಿ ಥರ ಲಟ್ಟಿಸ್ಬಿಟ್ಟು ಅದರೊಳಗಿಟ್ಟು ಪೂರ್ತಿ ಮಡಚಿ ನಾವು ಮಾಡಿದರೆ ಅದು ಕೂಡ ಚೆನ್ನಾಗಿ ಬರುತ್ತೆ, ಇದು ಕೂಡ ಚೆನ್ನಾಗಿ ಬರುತ್ತೆ. ಕೆಲವು ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕೇಳಿದರು, ಆಲೂ ಪರೋಟ ನಾನು ಮಾಡಿದರೆ ಎಲ್ಲ ಹೊರಗಡೆನ ಬರುತ್ತೆ, ಹಾಗಾಗಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದಿದ್ರು. ನಾನು ಹೇಳಿದ್ದೆ ಹಿಟ್ಟನ್ನ ಚೆನ್ನಾಗಿ ಸಾಫ್ಟಾಗಿ ನೆನೆಸ್ಕೊಂಡು ನಾದಿಟ್ಟು ಒಂದು ಅರ್ಧ ತಾಸು ನಾದಿದ್ದಾದಮೇಲೆ ನೀವು ಮಾಡಿರಿ ಎಷ್ಟು ಚೆನ್ನಾಗಿ ಬರ್ತಾವೆ ಪರೋಟ ಅಂತ ಹೇಳಿದ್ದೆ. ನೋಡಿರಿ ಈಗ ರೀ ನಾನು ಮಾಡಿರೋದಿನೆಲ್ಲ ಪರೋಟ ಒಟ್ಟು ಹೊರಗಡೆ ಬಂದಿಲ್ಲ. ಒಂಚೂರು ಹಿಟ್ಟು ಮೇಲುಗಡೆ ಏನಾದರೂ ಒಂದು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿದಾಗ ಬರುತ್ತೆ ಅಷ್ಟೇ ಹೊರತು ಸೈಡಲ್ಲೂ ಕೂಡ ಬರೋದಿಲ್ಲ, ಮೇಲುಗಡೆನೂ ಜಾಸ್ತಿ ಬರೋದಿಲ್ಲ, ಚೆನ್ನಾಗಿ ಬರ್ತಾವೆ. ಹಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು, ಆಮೇಲೆ ಸಾಫ್ಟಾಗಿರಬೇಕು ಹಿಟ್ಟು. ನೋಡಿರಿ ಈಗ ಚೆನ್ನಾಗಿ ನಾನು ಬೇಯಿಸ್ಕೊಳಕತ್ತೀನಿ. ಸುಡೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ, ಪರೋಟ ಚಪಾತಿ ಆಯಿತು ಯಾವುದೇ ಆಯಿತು, ಒಟ್ಟು ಹಸಿ ಹಿಟ್ಟು ತಿನ್ನಬಾರ್ದು, ಹೊಟ್ಟೆ ಕೆಡುತ್ತೆ ಫ್ರೆಂಡ್ಸು. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಇವಾಗ ಒಂದು ಆಲ್ರೆಡಿ ಎರಡು ಮಾಡಿ ರೆಡಿ ಮಾಡಿಟ್ಕೊಂಡು ನಾನು ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು, ಆಮೇಲೆ ಬೆಣ್ಣೆನ ಹಾಕ್ಕೊಂಡ್ರಂತೂ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಸಾಲೆನ ಕುಟ್ಟಿಬಿಟ್ಟು ಆಮೇಲೆ ಈರುಳ್ಳಿ ಇದನ್ನೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರ್ತೈತಿ ನೋಡಿದ್ರೆ. ನಾ ಈರುಳ್ಳಿ ಹಾಕಿನಿ, ಈರುಳ್ಳಿ ಹಾಕಿದರೂ ಕೂಡ ಒಟ್ಟ ಓಪನ್ ಆಗಿಲ್ಲ, ಸೈಡಲ್ಲಿ ಒಂದು ಚೂರು ಬಿಟ್ಕೊಂಡೈತಿ ಅಷ್ಟೇ ಫ್ರೆಂಡ್ಸು. ಈ ರೀತಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು, ಅರ್ಧಂಬರ್ಧ ಫ್ರೈ ಮಾಡ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರಂಗಿಲ್ಲ, ರುಚಿನೂ ಇರಲ್ಲ, ಆಮೇಲೆ ಹೊಟ್ಟೆನೂ ಕೂಡ ಕೆಡ್ತೈತಿ ನೋಡಿರಿ. ನೀಟಾಗಿ ನಾವು ಸಣ್ಣ ಉರಿಯಲ್ಲೇ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಜೋರಾಗಿಟ್ಟರೆ ಏನಾಗುತ್ತೆ, ಮೇಲುಗಡೆ ಎಲ್ಲ ಕೆಂಪಗಾಗಿಬಿಡುತ್ತೆ, ಬೇಗ ಒತ್ತಿಬಿಡುತ್ತೆ. ಒಳಗಡೆ ಹಸಿ ಬಿಸಿ ಇರುತ್ತೆ ಹಿಟ್ಟು, ಸೈಡಲ್ಲೆಲ್ಲ ದಪ್ಪ ದಪ್ಪ ಹಿಟ್ಟು ಇರುತ್ತಲ್ಲ, ಅದನ್ನು ನೀಟಾಗಿ ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಸುಮಾರು ಸಲ ತೋರಿಸಿದ್ದೀನಿ ನಾನು ಆಲೂ ಪರೋಟ ಯಾವ ರೀತಿ ಮಾಡೋದು ಅಂತ, ಆದರೂ ನಮ್ಮ ಸಬ್ಸ್ಕ್ರೈಬರ್ ಕೇಳಿದರು ನಾನು ಪರೋಟ ಮಾಡಿದರೆ ಎಲ್ಲ ಫಿಲ್ ಮಾಡಿದ್ದು ಹೊರಗಡೆ ಬಂದುಬಿಡುತ್ತೆ ಮಸಾಲೆ ಅಂತ ಕೇಳಿದರು. ಹಂಗಾಗಿ ಈ ಸಲ ತೋರಿಸಿದ್ರಾಯ್ತು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಇನ್ನೊಂದು ಕೂಡ ನಾನು ಈಗ ಒಲೆ ಮೇಲೆ ಹಾಕಿದೆ, ಅದನ್ನು ಕೂಡ ಬೇಯಿಸ್ಕೋಬೇಕು. ಪರೋಟ ಮಾಡ್ತಾ ಇದ್ದೆ, ನಮ್ಮ ತಂಗಿಗೆ ಯಾಕೋ ಏನು ವಾಮಿಂಟು ಆಗಿ ಒಂಥರ ಹೊಟ್ಟೆಗೆ ಸಂಕಟ ಆಗತ್ತಿತ್ತಂತ
ಫೋನ್ ಹಚ್ಚಿದ್ಲು ಬರಾಗತ್ತೀನಿ ಅಕ್ಕ ಅಂತಂದ್ಲು. ಹಂಗಾದ್ರೆ ಬಾರೋ ಅಂತಂದೆ. ಬಂದ್ಲಾಕಿ ಪರೋಟ ಮಾಡೋ ಟೈಮಿಗೆ ನಾ ಹುಷಾರಿರಲಿಲ್ಲಲ್ಲ, ಹಂಗಾಗಿ ಮತ್ತು ಅಕ್ಕಿಗೆ ಕೂಡ ಹಾಕಿ ಕೊಟ್ಟಿದ್ದೆ. ನಮ್ಮ ಮನೆಯವರು ಕೂಡ ನಮ್ಮನ್ನ ಬೇಗ ತಿನ್ನಿಸ್ಕೊಂತ ತಾವು ತಿನ್ನಾಗತ್ತಿದ್ರು. ಯಾವ್ತಾರ ನೋಡ್ರಿ ಅವನು ಆಟ ಆಡ್ಕೊತ ತಿಂತಾ ಇದ್ದಾನೆ. ಮಾತಾಡಿದ್ದೆಲ್ಲ ನಾನು ಹಾಗೆ ವಿಡಿಯೋ ಬಿಡಬೇಕು, ಎಡಿಟ್ ಮಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ಟಿ ವಿ ಅಂತೂ ಯಾವಾಗಲೂ ಆನೇ ಇರುತ್ತೆ ಟಿ ವಿಯಲ್ಲಿ, ಅದರಲ್ಲೂ ಸಾಂಗ್ ಓಡ್ತಾ ಇರ್ತವೆ. ಸಾಂಗ್ ಬಂದರೆ ಕಾಪಿರೈಟ್ ಬರುತ್ತೆ, ಹಾಗಾಗಿ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿರಿ ಯಾವ್ತರ ಒಂದು ಮೊನ್ನೆ ಡ್ಯಾನ್ಸ್ ನೋಡಿ ತುಂಬ ಜನ ಇಷ್ಟಪಟ್ಟಿದ್ದೀರಿ. ಯಾರು ಇನ್ನೂ ನೋಡಿಲ್ಲ ಯಾವ್ತರ ಡ್ಯಾನ್ಸ್ ರಾರ ರಕ್ಕಮ್ಮ ಸಾಂಗ್ದು ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾನೆ, ನಗ್ನಗ್ತನ ಮಾಡಿದ್ದಾನೆ. ಒಟ್ಟ ಬೇಜಾರಲ್ಲಿ ಮಾಡಿಲ್ಲ, ನಾನು ಸುಮ್ಮನೆ ಅದನ್ನ ಸಾಂಗ್ ಆನ್ ಮಾಡಿ ಅವ್ನ ಮುಂದೆ ಹಿಡ್ಕೊಂಡು ತಕ್ಷಣ ಡ್ಯಾನ್ಸ್ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಇನ್ನು ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿರಿ, ಶಾರ್ಟ್ ವಿಡಿಯೋ ಮಾಡಿ ಹಾಕೈತಿ. ನಮಿತನೂ ಕೂಡ ಮಾಡಿಸಿದ್ದೆ, ಆಲ್ರೆಡಿ ಅಪ್ಲೋಡು ಮಾಡಿದ್ದೆ. ಬಟ್ ಅದು ಅಷ್ಟು ಚೆನ್ನಾಗಿ ಬಂದಿದ್ದಿಲ್ಲ, ನಮಿತ ಅಷ್ಟು ಚೆನ್ನಾಗಿ ಮಾಡಿದ್ದಿಲ್ಲ, ಹಾಗಾಗಿ ಅದನ್ನು ಡಿಲೀಟ್ ಮಾಡಿಬಿಟ್ಟೆ ನಾನು. ನೆಕ್ಸ್ಟ್ ಟೈಮ್ ನೋಡೋಣ, ಆಕೆ ನೆಕ್ಸ್ಟ್ ವೀಕು ಫ್ರೀ ಇದ್ದರೆ ಮಾಡಿಸ್ತೀನಿ ಆಕೆ ಕಡೆ ಒಂದು ಶಾರ್ಟ್. ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಗೆ, ಅಂದರೆ ನನ್ನ ಕಡೆಯಿಂದ ನಿಮ್ಗೆ ಏನಂದರೆ ಒಂದು ಚಿಕ್ಕ ಪುಟ್ಟ ಟಿಪ್ಸ್ಗಳು ಸಿಗ್ತವೆ, ವ್ಲಾಗ್ಸ್ ಸಿಗ್ತವೆ, ಮೋಟಿವೇಶನ್ ಸಿಗುತ್ತೆ. ಮನೇಲಿ ಕೆಲಸ ಮಾಡ್ಕೊಳೋದು, ಆಮೇಲೆ ಮಕ್ಕಳು ನೋಡ್ಕೊಳೋದು, ಈ ರೀತಿ ಮೋಟಿವೇಶನ್ ಸಿಗುತ್ತೆ. ಆಮೇಲೆ ಇಷ್ಟು ಸಿಗುತ್ತೆ ನನ್ನ ಕಡೆಯಿಂದ ನಿಮ್ಗೆ. ನೋಡಿರಿ ಎಲ್ಲನೂ ಆಲೂಗಡ್ಡೆ ಪರೋಟ ಮಾಡಿಟ್ಟು, ನಮಿತಾಗೂ ಕೂಡ ಎರಡು ಮಾಡಿಟ್ಬಿಟ್ಟೆ. ಆಕೆನೂ ಬರ್ತಾಳೆ ಇನ್ನೇನಂತಂದು, ಆರಿದ್ರೆ ಬಂದಮೇಲೆ ಬಿಸಿ ಮಾಡಿಕೊಟ್ರಾಯ್ತು ಅಂತ ಆಕೆಗೆ ಎರಡು ಮಾಡಿಟ್ಟೀನಿ. ಇವಾಗ ನಾನು ತಿನ್ನಾಕತ್ತೀನಿ ಎಲ್ಲ. ಆಲೂಗಡ್ಡೆ ಪರೋಟ ಮಾಡಿದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಇವಾಗ ನಾನು ತಿಂತಾ ಇದ್ದೀನಿ. ಎತ್ತರ ಆಟ ಆಡ್ತಾ ಇದ್ದಾನೆ. ಹಾಗೆ ನಮ್ಮನ್ನ ನವ್ಯಾಗೂ ಕೂಡ ಒಂದೊಂದು ತುತ್ತು ತಿನ್ನಿಸ್ತಾ ಇದ್ದೆ, ಯಾಕಂದ್ರೆ ಹೊಟ್ಟೆ ತುಂಬ ತಿಂದಿರಲ್ಲ ಅಕ್ಕಿ, ಹಾಗಾಗಿ ನಾನು ಕುಟಾಗ ಒಂದೆರಡು ತುತ್ತು ತಿನ್ನಿಸಿದ್ರೆ ನನಗೂ ಕೂಡ ಸಮಾಧಾನ ಆಗುತ್ತೆ. ಹಾಗಾಗಿ ಅಕ್ಕಿ ಪಕ್ಕ ಕೂತ್ಕೊಂಡು ತಿನ್ನಿಸ್ತಾ ಇದ್ದೀನಿ, ಸೂಪರಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಅದೇ ಏನಿಲ್ಲ, ಟಿ ವಿ ಸೌಂಡ್ಗೆ ನಾನು ಡೈರೆಕ್ಟಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸು. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವ್ಲಾಗೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಯಾರೆಲ್ಲ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಮಕ್ಕಳ ಮೇಲೆ, ನನ್ನ ಮೇಲೆ, ನನ್ನ ಚಾನೆಲ್ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಹೇಳ್ತಾ ಬಾಯ್ ಫ್ರೆಂಡ್.